ಹಾಗೆ ಈಗ ಕೆಲವರು ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ವಿದೇಶಿಯರು ಹೆಚ್ಚಾಗಿ ಗೋಧಿ ತಿಂತಾರೆ ವೆಸ್ಟರ್ನರ್ಸ್ ತುಂಬಾನೇ ಗೋಧಿ ಬಳಸ್ತಾರೆ ಅವರು ಆರೋಗ್ಯವಾಗಿದ್ದಾರೆ ಗಟ್ಟಿ ಮುಟ್ಟ ಕಾಣಿಸ್ತಾರೆ ನಮ್ಗೆ ಯಾಕೆ ಸಮಸ್ಯೆ ಅಂತ ಕೇಳ್ತಾರೆ ಬಟ್ ಆಕ್ಚುಲಿ ಯಾರು ಅಲ್ಲಿ ಹೋಗಿ ನೋಡಿರೋದ್ರಿಂದ ಆದ್ರೆ ಮಾತಾಡ್ತಾರ ಸೊ ಅದೊಂದು ಸೊ ಏನ್ ಸಮಸ್ಯೆ ವಿದೇಶಿಯರಲ್ಲಿ ನಾನ್ ಹೇಳಿದ್ದ ಸಮಸ್ಯೆಗಳೆಲ್ಲಾನು ಇದೆ ಅವರಲ್ಲಿರೋ ಅತಿ ಭಯಾನಕವಾದ ದೊಡ್ಡ ಸಮಸ್ಯೆ ಅಂದರೆ ಊಬಕಾಯ ನಮ್ಮ ದೇಶದಲ್ಲಿ ಇನ್ನೂ ಈಗ ಶುರುವಾಗಿದೆ ಈ ಊಬಕಾಯ ರೋಗ ಈ ಅಮೆರಿಕ ಯುರೋಪ್ ದೇಶಗಳಲ್ಲಿ ನೂರಕ್ಕೆ ಮೂವತ್ತೆಂಟರಿಂದ ಅರವತ್ತು ಜನ ಜನ ತನಕ ಊಬಕಾಯರಾಗಿದ್ದಾರೆ ಊಬಕಾಯಿ ಗೋಧಿ ಓನ್ಲಿ ಇನ್ನೇನು ಇಲ್ಲ ಇನ್ನೇನು ಇಲ್ಲ ಗೋಧಿನ ಅವರು ಎಲ್ಲ ರೂಪದಲ್ಲಿ ತಿಂತಾರೆ ಸೊ ಅದರಿಂದನೇ ಊಬಕಾಯ ಹೆಚ್ಚಾಗಿದೆ ಆಫ್ಕೋರ್ಸ್ ಅದರ ಜತೆಗೆ ಅವರ ಆಹಾರ ಪದಾರ್ಥಗಳಲ್ಲಿ ರಾಸಾಯನಿಕ ಪ್ರಚೋದಕ ಪದಾರ್ಥಗಳು ಹೆಚ್ಚಾಗಿ ಇವೆ ಅದು ಹಾಲು ಇರ್ಬೋದು ಅಥವಾ ಮಾಂಸ ಇರ್ಬೋದು ಅದನ್ನು ಉತ್ಪಾದನೆ ಮಾಡೋ ರೀತಿ ರಿವಾಜ್ಗಳಲ್ಲಿ ಈ ರಾಸಾಯನಿಕ ಪ್ರಚೋದಕ ಪದಾರ್ಥಗಳನ್ನು ಸೇರಿಸ್ತಾ ಇದ್ದಾರೆ ಅದರ ಬಗ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಬಟ್ ಗೋಧಿ ಮುಖ್ಯವಾಗಿ ಊಬಕಾಯಕ್ಕೆ ಒಂದು ಬುನಾದಿ ಅದರ ಮೇಲೆ ಈ ಬೇರೆ ಬೇರೆ ಪದಾರ್ಥಗಳು ಬರ್ತವೆ ಸೊ ಆ ಪಿಷ್ಟ ಪದಾರ್ಥ ನಮ್ಮ ದೇಹಕ್ಕೆ ವಿದಿನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಡುಗಡೆ ಆಗಿರೋದರಿಂದ ಗ್ಲೂಕೋಸ್ ಆಗಿ ಆ ಗ್ಲೂಕೋಸನ್ನು ನಿಭಾಯಿಸ್ಕೊಳಕೋದಕ್ಕೂ ಹೋಗಿ ಗ್ಲೈಕೋಜೆನ್ ಅಂತ ಒಂದು ಸಂಕ್ಲಿಷ್ಟ ಪದಾರ್ಥವನ್ನು ಯಕೃತು ರೆಡಿ ಮಾಡುತ್ತೆ ಆ ಯಕೃತ್ ರೆಡಿ ಮಾಡಿರೋ ಗ್ಲೈಕೋಜೆನ್ನು ಕೊಬ್ಬಾಗಿ ಮಾಂಸವಾಗಿ ಬೊಜ್ಜಾಗಿ ಪರಿವರ್ತನೆ ಮಾಡೋದಕ್ಕೆ ಶುರುವಾಗುತ್ತೆ ಸೊ ಅತಿ ಮುಖ್ಯವಾದ ಅಂಶ ವಿಚ್ ಈಸ್ ಡೈರೆಕ್ಟ್ ಪ್ರೂಫ್ ಈ ಬೇರೆ ದೇಶಗಳಲ್ಲಿ ಅದು ಆದ ಮೇಲೆ ಈ ಸೂಕ್ಷ್ಮ ಪೋಷಕಾಂಶಗಳು ಹೀರಿಕೊಳ್ಳದೆ ಆಗ್ತಾ ಇರತಕ್ಕಂಥ ಮೆನಿ ಡಿಸೀಸಸ್ ಇನ್ಕ್ಲೂಡಿಂಗ್ ಈ ಪಾರ್ಕಿನ್ಸನ್ಸು ಅಲ್ಝೈಮರ್ಸು ಇವೆಲ್ಲ ನಮ್ಮ ದೇಶದಲ್ಲಿ ಈಗೀಗ ಬರ್ತಾಯಿವೆ ಅಲ್ಲಿ ತುಂಬ ಕಾಮನ್ ಆಗಿಬಿಟ್ಟಿದೆ ಅಂದರೆ ಮರು ರೋಗ ಮತ್ತು ಅಟೆನ್ಷನ್ ಜೆಫಿಸಿಟ್ ಸಿಂಡ್ರೋಮ್ ಅಂತ ಅಂದರೆ ಯಾವುದೇ ಒಂದು ಕೆಲಸದ ಮೇಲೆ ನಮಗೆ ಆ ಪ್ರಜ್ಞೆ ಇಲ್ಲದೆ ಇರೋದು ಅಥವಾ ಧ್ಯಾನ ಇಲ್ಲದೇ ಇರುವಂಥ ಒಂದು ಸ್ಥಿತಿಯನ್ನು ತಲುಪಿಸೋದ್ರಲ್ಲಿ ಹೆಚ್ಚಾಗಿ ಗ್ಲೂಕೋಸ್ ನಮ್ಮ ದೇಹದಲ್ಲಿ ಸೇರಿಕೊಳ್ತಾ ಇರೋದರಿಂದ ಅಡ್ಡ ಇವೆ ಆಮೇಲೆ ಇನ್ನೂ ಮುಖ್ಯವಾದ ಅಂಶ ಅಂದರೆ ಮಲಬದ್ಧತೆ ಮಲಬದ್ಧತೆ ಯುರೋಪ್ ಮತ್ತು ಅಮೆರಿಕ ದೇಶದಲ್ಲಿ ಕಾಡದಷ್ಟು ಇನ್ನು ಯಾವ ದೇಶದಲ್ಲಿ ಕಾಡ್ತಾ ಇಲ್ಲ ಅಂದರೆ ಯಾರ್ಯಾರು ಮಾಂಸ ಗೋಧಿ ಹೆಚ್ಚಾಗಿ ಬಳಸ್ತಾರೋ ಅವ್ರಿಗೆಲ್ಲರಿಗೂ ಮಲಬದ್ಧತೆ ಸಮಸ್ಯೆ ತುಂಬ ಹೆಚ್ಚಾಗಿರುತ್ತೆ ಅಂದರೆ ಮಲಬದ್ಧತೆ ಮಧುಮೇಹ ರೋಗ ಮತ್ತೆ ರಕ್ತದೊತ್ತಡ ಈ ಥರ ಕಾಯಿಲೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರೋದು ಯುರೋಪ್ ಮತ್ತು ಅಮೆರಿಕ ದೇಶಗಳಲ್ಲಿ ಗೋಧಿಯನ್ನು ಹೆಚ್ಚಾಗಿ ರಾಷ್ಟ್ರಗಳು ಖಂಡಿತ ಸರ್ ಈಗ ಡಯಾಬಿಟಿಸ್ ಬಂದ್ರೆ ಗೋಧಿ ತಿನ್ನಿ ಅಂತ ಹೇಳ್ತಾರೆ ಆದ್ರೆ ಈಗ ಗೋಧಿ ತಿಂದ್ರೇ ಡಯಾಬಿಟಿಸ್ ಬರುತ್ತೆ ಅನ್ನೋ ಪರಿಸ್ಥಿತಿ ಬಂದಿದೆ ಯಾವ್ದು ಸತ್ಯ ಯಾವ್ದನ್ನ ನಂಬಬೇಕು ಅಂತ ಸತ್ಯ ತುಂಬಾ ಸರಳವಾಗಿದೆ ನಾವು ಗೋಧಿ ತಿಂದು ರೋಗ ಬಂದಿರೋರಿಗೆ ನಮ್ಮ ದೇಶದ ಧಾನ್ಯಗಳಾಗಿದ್ದ ಈ ಸಿರಿಧಾನ್ಯಗಳಂತ ನಾನೇನು ಈಗ ಕಳೆದ ಹದಿನೈದು ವರ್ಷಗಳಿಂದ ಹೇಳ್ಕೊಂಡು ಇದ್ದೀನಿ ಇದರಲ್ಲಿ ಇನ್ನೊಂದು ಹುನ್ನಾರ ಇದೆ ಈ ಪಾಶ್ಚಾತ್ಯ ದೇಶಗಳು ಈ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿರೋದ್ರಿಂದ ಅವರ ಪದಾರ್ಥಗಳೇ ವೈಜ್ಞಾನಿಕವಾಗಿ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡಿರೋ ಒಂದು ಹುನ್ನಾರದ ಕ್ರಮ ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿದೆ ನಮ್ಮ ದೇಶ ಶಾಸ್ತ್ರಜ್ಞರು ನಮ್ಮ ದೇಶ ವಿಜ್ಞಾನಿಗಳು ಇಲ್ಲ ನಮ್ಮ ದೇಶದಲ್ಲೂ ತುಂಬ ಒಳ್ಳೆಯ ಪದಾರ್ಥಗಳಿವೆ ಅಂತ ಎದ್ದು ನಿಂತು ಹೇಳೋರು ಇಲ್ಲಿ ತನಕ ಒಬ್ಬರು ಇಲ್ಲ ಇದು ಮೋಸ ಈ ಸಿರಿಧಾನ್ಯಗಳಲ್ಲಿದ್ದ ಅದ್ಭುತವಾದ ಪೌಷ್ಟಿಕಾಂಶಗಳು ಮತ್ತು ನಾರಿನ ಅಂಶ ಇಡೀ ಪ್ರಪಂಚ ನೀವು ಎಲ್ಲಿ ಹುಡುಕಿದ್ರೂ ಕಾಣಿಸೋದಿಲ್ಲ ಅಂದರೆ ನಾನು ಹೇಳ್ತಾ ಇರೋದು ನಮ್ಮ ಸಿರಿಧಾನ್ಯಗಳು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಇವತ್ತಿಗೂ ಈ ಸಿರಿಧಾನ್ಯಗಳನ್ನು ಯಥೇಕ್ಷವಾಗಿ ಊಟ ಅಂತ ಜನಾಂಗದವರು ಇವತ್ತು ಸಿಗೋದು ಅಂದರೆ ನಮ್ಮ ದೇಶದಲ್ಲೇ ಬೇರೆ ದೇಶಗಳಲ್ಲೂ ಈ ಸಿರಿಧಾನ್ಯಗಳು ಇತ್ತು ಇಲ್ಲ ಅಂತ ಅಲ್ಲ ಇನ್ಫ್ಯಾಕ್ಟ್ ನವನೇ ಅನ್ನ ಇಟಾಲಿಯನ್ ಮಿಲೆಟ್ ಅಂತಾರೆ ಜಪನೀಸ್ ಮಿಲ್ಲೆಟ್ ಊದಲು ಅಮೆರಿಕನ್ ಮಿಲ್ಲೆಟ್ ಬ್ರೌನ್ ಟಾಪ್ ಮಿಲ್ಲೆಟ್ಟು ಕೋಡೋ ಕೊರ್ಲೆ ಚಾವಲು ಇವೆಲ್ಲ ತುಂಬ ಭೌಗೋಳಿಕವಾಗಿ ಎಲ್ಲ ಕಡೆ ಸಿಗ್ತವೆ ಆದರೆ ನಮ್ಮ ದೇಶದಲ್ಲಿ ಇದರ ಬಳಕೆ ಹೆಚ್ಚಾಗಿರೋದ್ರಿಂದ ಆ ಧಾನ್ಯಗಳನ್ನು ಕೊಟ್ಟಾಗ ಈ ರೋಗಗಳೆಲ್ಲ ಆರು ವಾರದಿಂದ ಆರು ತಿಂಗಳಲ್ಲಿ ವಾಸಿ ಆಗ್ತಾ ಇರೋದು ನಾವು ಕಳೆದ ಹದಿನೈದು ವರ್ಷಗಳಿಂದ ನೋಡಿದ್ದೀವಿ ಗ್ಯಾಂಗ್ರೀನ್ ವಾಸಿ ಮಾಡ್ಕೊಂಡಿದ್ದೀವಿ ಬಿ ಪಿ ವಾಸಿ ಮಾಡ್ಕೊಂಡಿದ್ದೀವಿ ಕೆಲವು ಕಡೆ ಕ್ಯಾನ್ಸರ್ ಗಡ್ಡೆಗಳನ್ನು ವಾಸಿ ಮಾಡಿಕೊಂಡಿದ್ದೀವಿ ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ ಈ ವಾಸಿ ಮಾಡಿಕೊಂಡಿರೋರು ಕೆಲವು ದಿವಸ ಆದಮೇಲೆ ಈ ಸಿರಿಧಾನ್ಯಗಳು ಯಥೇಚ್ಛವಾಗಿ ಎಲ್ಲ ಕಡೆ ಸಿಗದೇ ಇರೋದ್ರಿಂದ ಬೇರೆ ಊರುಗಳಿಗೆ ಹೋದಾಗ ಪ್ರಾಪ ಅವ್ರಿಗೇನು ಸಿಗೋದಿಲ್ಲ ಯಾವುದೇ ಅಂಗಡಿಗೆ ಹೋಗಿ ಕೇಳಿದ್ರೂ ಸಿಗೋದಿಲ್ಲ ಆವಾಗೇನಾಗತ್ತೆ ಅವಶ್ಯಕವಾಗಿ ಇನ್ನೂ ಆ ಗೋಧಿನೇ ತಿನ್ನಬೇಕು ಅಥವಾ ಈ ಬಿಳಿ ಅಕ್ಕಿನೇ ತಿನ್ನಬೇಕು ತಿಂದು ಮೂರು ತಿಂಗಳಿಗೆ ಮತ್ತೆ ರೋಗ ವಾಪಸ್ ಬರುತ್ತೆ ಸೊ ನನ್ನ ಹತ್ರ ಮತ್ತೆ ಓಡಿ ಬರ್ತಾರೆ ಡಾಕ್ಟ್ರೇ ಹಿಂಗಾಗಿದೆ ಅಂತ ಮತ್ತೆ ಅವರಿಗೆ ಸಿರಿಧಾನ್ಯ ಕೊಟ್ಟು ಮತ್ತೆ ವಾಸಿ ಮಾಡಿದ್ದು ಅದೊಂದು ನನಗೆ ಪ್ರತಿ ಆರು ತಿಂಗಳ ಅನುಭವ ಅದು ತುಂಬ ರೋಗಿಗಳು ಈ ರೀತಿ ಆಗ್ತಾಯಿದೆ ಬಂದರೆ ಮೆಡಿಸಿನ್ ಅವಶ್ಯಕತೆ ಹಾಂ ತುಂಬ ತುಂಬ ವಾಸಿ ಮಾಡಿದ್ದೀವಿ ಅಂದರೆ ನಾವು ಮ್ಯಾನೇಜ್ ಮಾಡೋದಿಲ್ಲ ಅಂದರೆ ಇವ್ನು ನೀವು ನಮ್ಮ ಹತ್ರ ಡಯಾಬಿಟಿಕ್ ರೋಗ ಇದೆ ಅಂತ ಬಂದರೆ ಕನಿಷ್ಠ ಅಂದರೆ ಆರು ವಾರಕ್ಕೆ ವಾಸಿ ಆಗಿರೋ ಕೆಲವು ಪೇಶೆಂಟ್ಸ್ ಇದ್ದಾರೆ ಕೆಲವರು ಹಾಂ ಹಾಂ ಎಸ್ 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 ಎಲ್ಲ ಆರು ವಾರಕ್ಕೇ ಅಂದರೆ ಈಗ ಶುರುವಾಗಿದೆ ಎಚ್ ಬಿ ಒನ್ ಸಿ ಎಂಟಿದೆ ಒಂಬತ್ತಿದೆ ತೊಂದರೆಗಳು ಶುರುವಾಗಿದೆ ಅಂತ ಅವರು ಅವ್ರು ಇನ್ನೂ ಅಲೋಪತಿ ಔಷಧಿಗಳು ತೊಗೊಳ್ದೇ ಇದ್ದಾಗ ನಮ್ಮ ಹತ್ರ ನೇರವಾಗಿ ಬಂದರೆ ಆರು ವಾರಕ್ಕೆ ವ್ಯತ್ಯಾಸ ಆಗೋಕ್ಕೆ ಶುರುವಾಗುತ್ತೆ ಇಲ್ಲ ಇಪ್ಪತ್ತು ವರ್ಷ ಆಯಿತು ಹತ್ತು ವರ್ಷ ಆಯಿತು ಹದಿನೈದು ವರ್ಷ ಆಯಿತು ಈ ಟ್ಯಾಬ್ಲೆಟ್ ತೊಗೊಂಡಿದ್ವಿ ಆ ಟ್ಯಾಬ್ಲೆಟ್ ತೊಗೊಂಡಿದ್ವಿ ಹೆಚ್ಚಾಗ್ತಾ ಇದೆ ಅಂತ ಬಂದವರಲ್ಲಿ ಆರು ತಿಂಗಳಿಂದ ಒಂದೂವರೆ ವರ್ಷ ಒಳಗಡೆ ಆಲ್ಮೋಸ್ಟ್ ಎಲ್ಲರೂ ವಾಸಿ ಮಾಡ್ಕೊಂಡಿದ್ದಾರೆ ಯಾವಾಗ ಆ ಶಿಸ್ತು ಬರುತ್ತೆ ಈ ಅಕ್ಕಿ ಗೋಧಿ ಈ ಗೋಧಿ 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 ಇಸ್ ದ ಪ್ರಾಬ್ಲಮ್ ಯಾರ ಈ ಕಳೆದ ಹದಿನೈದು ವರ್ಷದಿಂದ ನಮ್ಮ ದಕ್ಷಿಣ ಭಾರತ ದೇಶದಲ್ಲೂ ಗೋಧಿ ತಿಂತ ಇದ್ದಾರೆ ಹೆಚ್ಚಾಗಿ ಇನ್ಫ್ಯಾಕ್ಟ್ ನಲವತ್ತು ವರ್ಷದಿಂದ ಉತ್ತರ ಭಾರತ ದೇಶದಲ್ಲಿ ಐವತ್ತು ವರ್ಷದಿಂದ ಇದ್ದಿರ್ಬೋದು ಬಟ್ ನಮ್ಮ ದಕ್ಷಿಣ ಭಾರತ ದೇಶಕ್ಕೆ ಈ ಗೋಧಿ ಹೆಚ್ಚಾಗಿ ಬಳಸ್ತಾ ಇರೋದು ಈ ಹತ್ತು ಹದಿನೈದು ವರ್ಷ ಹಿಂದೆ ಅಷ್ಟೇ ಅದಕ್ಕೆ ಮುಂಚೆ ಯಾರೂ ಗೋಧಿ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೋತಾ ಇರಲಿಲ್ಲ ಸಿಗ್ತಾ ಇದ್ರೂ ಯಾರು ಜಾಸ್ತಿ ಇರಲಿಲ್ಲ ಈ ಹದಿನೈದು ಇಪ್ಪತ್ತು ವರ್ಷದಿಂದ ಡಾಕ್ಟ್ರುಗಳು ಹೇಳೋಕ್ಕೆ ಶುರು ಮಾಡಿದ್ದಾರೆ ಗೋಧಿ ತಿನ್ನಿ ಗೋಧಿ ತಿನ್ನಿ ಗೋಧಿ ತಿನ್ನಿ ಅಂತ ಆದ್ದರಿಂದ ಅದರ ಬಳಕೆ ಹೆಚ್ಚಾಗಕ್ಕೆ ಶುರುವಾಗಿದೆ ಈಗ ಆಗಿದೆಯಾ ಗೋಧಿ ತಿನ್ನು ಡಯಾಬಿಟಿಸ್ ಬಂದಿದೆಯಾ ಗೋಧಿ ತಿನ್ನು ಇದು ತಿನ್ನು ಅದೇ ಸೊ ಎಲ್ಲದಕ್ಕೂ ಗೋಧಿ ಅಂತ ಈ ಡಾಕ್ಟರ್ಗಳು ಮಾಧ್ಯಮಗಳು ಆಮೇಲೆ ಈ ಆಟ ಒಳ್ಳೆಯದು ಆಟ ಒಳ್ಳೆಯದು ಎರಡೇ ನಿಮಿಷ ನೂಡಲ್ಸ್ ತಿನ್ನಿ ಈ ತೀರಿ ಜಾಹೀರಾತುಗಳು ಎಲ್ಲ ಸೇರಿ ನಮ್ಮ ತಲೆ ಮೇಲೆ ಈ ಗೋಧಿಯನ್ನು ಕೂರಿಸಿದ್ದಾರೆ ಓಕೆ ಈ ಗೋಧಿಯನ್ನು ಕಂಪ್ಲೀಟಾಗಿ ನಾವು ಅವಾಯ್ಡ್ ಮಾಡಿದ್ರೆ ಬಿಟ್ಟು ಬಿಟ್ಟರೆ ಒಳ್ಳೆಯದು ಅಂತ ತುಂಬ 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 ಒಳ್ಳೆಯದು ಓಕೆ ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಗೋಧಿ ಬಳಕೆ ಬಗ್ಗೆ ಲಾಸ್ಟ್ ಟಿಪ್ಸ್ ಏನು ಕೊಡೋಕೆ ಇಷ್ಟಪಡ್ತೀವಿ ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ರಿ ಗೋಧಿಗಿಂತ ಉತ್ತಮವಾದ ಪದಾರ್ಥಗಳು ರೊಟ್ಟಿ ಥರನೇ ಮಾಡ್ಕೊಂಡು ತಿನ್ನಂಥವು ನಮ್ಮ ಹತ್ರ ಐದಾರು ಪದಾರ್ಥಗಳಿವೆ ಒಂದು ಸಜ್ಜೆ ಮತ್ತು ರಾಗಿ ಜೋಳ ನವಣೆ ರೊಟ್ಟಿನೂ ಮಾಡ್ಕೋಬೋದು ಸಾಮೆ ರೊಟ್ಟಿನೂ ಮಾಡ್ಕೋಬೋದು ಸೊ ನಮ್ಮ ಅದೇ ಪದಾರ್ಥಗಳನ್ನು ರೊಟ್ಟಿಯಾಗಿ ಬಳಸೋದ್ರಿಂದ ರೋಗಗಳು ವಾಸಿ ಆಗ್ತವೆ ಮತ್ತು ಈ ಧಾನ್ಯಗಳನ್ನು ಬೆಳೆಸೋದಕ್ಕೆ ಪೂರಕವಾಗಿ ಅತಿ ಕಮ್ಮಿ ನೀರು ನಾಲ್ಕೈದು ಮಳೆ ಬರೋ ಕಡೆಯೂ ನಾವು ಈ ಬೆಳೆಗಳನ್ನು ಬೆಳೆಸ್ಕೊಂಡು ಊಟ ಮಾಡ್